ಮೂರು ಚುನಾವಣೆಯಲ್ಲಿ ಸೋಲು ಆದರು ಕೈಕಲಹ ಜೋರು ಸಿದ್ದು ಡಿಕೆಶಿ ಟೀಮ್ ಗಲಾಟೆಗೆ ದಾಸರಹಳ್ಳಿ ಕಾರ್ಯಕರ್ತರು ಕಂಗಾಲು ಚುನಾವಣೆ ಗೆಲ್ಲೋಕ್ಕಿಂತ ನಿಲ್ಲೋಕೆ ಮುಖಂಡರ ಕಿತ್ತಾಟ ಬಹಳ ವಂಡರ್ಫುಲ್ ಅಂದ್ರೆ ಯಾವ್ದು ಕ್ಷೇತ್ರ ಗೆಲ್ಲೋ ಕಡೆ ನೋಡಿದೀವಿ ನೋಡಿದಿವಿ ಅಂದ್ರೆ ಗಾಗಿ ಕಿತ್ತಾಟ ದಾಸರಹಳ್ಳಿ ಜಾಸ್ತಿ ಇದೆ ಈ ಕ್ಷೇತ್ರ ಪುನರ್ ವಿಂಗಡನೆ ಆದ್ಮೇಲೆ ಉದ್ಭವ ಆಗಿದ್ದು ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಎಂಟು ಮತ್ತೆ ಹದಿಮೂರು ಬಿಜೆಪಿ ಎಂ ಎಲ್ ಎ ಹದಿನೆಂಟರಲ್ಲಿ ಜೆಡಿಎಸ್ ನ ಮಂಜುನಾಥ್ ಅವರು ಎಂಎಲ್ ಎ ಆಗಿದ್ದಾರೆ ಇಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಇಲ್ಲಿ ಟಿಕೆಟ್ಗಾಗಿ ಫೈಟ್ ಹೆಂಗೆ ಅಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರಾದಂತ ಗೀತಾ ಶಿವರಾಮ್ ಫಸ್ಟ್ ಎಂಟ್ರಿ ಈ ಹಿಂದೆ ಕೃಷ್ಣಮೂರ್ತಿ ಇದ್ರು ಅಶೋಕ್ ಇದ್ರು ಅವ್ರು ಸೋತಿದ್ರು ಗೀತಾ ಎಂಟ್ರಿ ಆದಾಗ ಇವ್ರು ಯಾರೋ ಬಂದ್ಬಿಟ್ರಲ್ಲ ನೋಡಕ್ ಶುರುವಾದ್ರು ಗೀತಾ ಶಿವರಾಮ್ ಮೂಲತಃ ಸಿದ್ದರಾಮಯ್ಯ ಬೆಂಬಲಿಗರು ಅವರು ಜೆಡಿಎಸ್ ಅಲ್ಲಿ ಇದ್ರು ಸಿದ್ದರಾಮಯ್ಯ ಕಾಂಗ್ರೆಸ್ ಗೆ ಬಂದಾಗ ಅವರು ಕಾಂಗ್ರೆಸ್ ಬಂದ್ರು ಅವ್ರ ತಂದೆಯವರೆಲ್ಲ ಜೆಡಿಎಸ್ ನಗರಸಭಾ ಮೆಂಬರ್ ಚೆನ್ನಪಟ್ನ ಆಮೇಲೆ ಏನಾಯ್ತು ಇನ್ನೊಂದು ಹ್ಯಾಂಡಲ್ ಎಂಟ್ರಿ ಕೊಡ್ತು ನಾಗಲಕ್ಷ್ಮಿ ಚೌಧರಿ ಅಂತ ಅವರು ಸಿದ್ದರಾಮಯ್ಯ ಹಾಗೆ ಮಹಾದೇವಪ್ಪ ಅತ್ಯಾಪ್ತ ಬಳಗ ತುಂಬಾ ಕ್ಲೋಸ್ ಮಹದೇವಪ್ಪನವ್ರಿಗೆ ಸಿದ್ದರಾಮಯ್ಯವ್ರಿಗೆ ಆಗ ಮಹಾದೇವ ಪಂಗು ಆತ್ಮೀಯರದ್ ಕಣ್ ಅವರು ಒಂದ್ ಸ್ವಲ್ಪ ಮುಂದಕ್ಕೆ ಹೋದ್ರು ಸಿದ್ದರಾಮಯ್ಯ ಬಿಟ್ಬಿಟ್ಟಿರುವ ಗೀತಾ ಶಿವರಾಮ್ನ ಒಂದು ವೇದಿಕೆ ಗಲಾಟೆ ಆಯ್ತು ಕುರುಬ್ರು ಕಾರ್ಯಕ್ರಮದಲ್ಲಿ ಯಾವ್ದು ಇಳ್ದೆ ಹೋಗ್ಬಿಡ್ತಾರೆ ಗೀತಾ ಶಿವರಾಮ್ ಸಾಕು ನಿಮ್ ಸವಾಸ ಏನೋ ಅನ್ಕೊಂಡು ಏನೋ ಹೇಳಕ್ ಹೋದಾಗ ನಾಗಲಕ್ಷ್ಮಿ ಚೌಧರಿ ಫುಲ್ ನಗ್ತಾ ಇರ್ತಾರೆ ಹೆಂಗೆ ಅಂತ ಆಮೇಲೆ ಡಿ ಕೆ ಇನ್ನೊಬ್ರು ಧನಂಜಯ ಧನಂಜಯ್ ಬಂದ್ಮೇಲೆ ಪಿಕ್ಚರ್ ಚೇಂಜ್ ಜಾಸ್ತಿ ಹೇಳಿ ಇವ್ರದ್ದು ಹೆಂಗಾಯ್ತು ಅಂದ್ರೆ ಅಶೋಕು ಕೃಷ್ಣಮೂರ್ತಿ ಗೀತಾ ಶಿವರಾಮ ನಾಗಲಕ್ಷ್ಮಿ ಎಲ್ಲ ನಾವು ಕಿತ್ತಾಡ್ತಾ ಇದ್ವಿ ಇನ್ನೊಂದು ಯಾವ ಕ್ಯಾಂಡಿಡೇಟ್ ಎಂಟ್ರಿ ಅಂತ ಉದ್ದಲ್ಲಿ ಇಷ್ಟು ಧನಂಜಯ ಎಂಟ್ರಿ ಧನಂಜಯ ಎಂಟ್ರಿ ಜೋರಾಗಿ ಜಾತ್ರೆ ಮಾಡ್ತಾರೆ ಅವರು ಡಿ ಕೆ ಕಡೆಯಿಂದ ಸಿದ್ದರಾಮಯ್ಯ ಕಡೆಯಿಂದ ಗೀತಾ ಶಿವರಾಮ್ ಸಿದ್ದರಾಮಯ್ಯ ಮತ್ತೆ ಮಹಾದೇವಪ್ಪ ಕಡೆಯಿಂದ ನಾಗಲಕ್ಷ್ಮಿ ಮಾಡ್ತಾರೆ ಮೇಲ್ನೋಟಕ್ಕೆ ನೋಡಿದ್ರೆ ದಾಸರಹಳ್ಳಿ ಕಾಂಗ್ರೆಸ್ ನಲ್ಲಿ ಚುನಾವಣೆ ಗೆಲ್ಲೋಕಿಂತ ನಿಲ್ಲೋಕೆ ಕಿತ್ತಾಟ ಸಿಕ್ಕಿದ್ರೆ ಸಾಕು ನನಗೆ ಒಗ್ಟಾಗಿ ಹೋಗಿರೋ ಟಫ್ ಫೈಟ್ ಆಗದೇನೋ ಹೊರ್ತು ಬೇರೆ ಅಲ್ಲಿ ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಾನು ಕ್ಯಾಂಡಿಡೇಟ್ ಆದ್ರೆ ಸಾಕು ನಾನು ಎಮ್ ಎಲ್ ಎ ಆದಂಗೆ ಅಂತ ಅನ್ಕೊಬಿಟ್ಟು ಅವ್ರ ಒಂದರ್ಶನ ಸೊ ಹಾಗಾಗಿ ನಡೀತಾ ಐತೆ ಒಟ್ಟಾರೆ ದಾಸೋಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಗುದ್ದಾಟ ಕಿತ್ತಾಟ ಜಾಸ್ತಿ ಆಗಿದೆ ವೀಕ್ಷಕರ ನಿಮ್ ಪ್ರಕಾರ ದಾಸರಳ್ಳಿ ಕಾಂಗ್ರೆಸ್ನಲ್ಲಿ ಯಾರು ಕ್ಯಾಂಡಿಡೇಟ್ ಆದ್ರೆ ಬೆಸ್ಟ್ ಅನ್ಸುತ್ತೆ ಹಾಗೆ ದಾಸೋಳಿ ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲೋದು ಯಾರು ಕಾಂಗ್ರೆಸ್ನವರ ಜೆಡಿಎಸ್ನ ಮಂಜುನಾಥ್ ಅವರ ಬಿಜೆಪಿಯವರ ಬಿಜೆಪಿ ಕೂಡ ಟಿಕೆಟ್ ಫೇಟಿದ್ದಾರೆ ಕೂಡ ಹಾಗೆ ಮುನ್ರಾಜ್ ಮುನ್ರಾಜ್ ನಿಮ್ ಪ್ರಕಾರ ಯಾರು ದಾಸರಳ್ಳಿ ಎಮ್ ಎಲ್ ಆಗ್ಬೇಕು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ನಿಮ್ ಸಿಎಂ ಯಾರಾಗಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಪಕ್ಷ ನಿಮ್ ಕ್ಷೇತ್ರ ಯಾವ್ದು ನಿಮ್ ಕ್ಷೇತ್ರದ ಒಳ್ಳೆಯವ್ರಿಗೆ ಓಟ್ ಹಾಕಿ ನಿಮ್ ಕ್ಷೇತ್ರವನ್ನ ಯಾರು ಅಭಿವೃದ್ಧಿ ಮಾಡ್ತಾರೆ ನಿಮ್ ಜೊತೆ ಯಾರು ಇರ್ತಾರೆ ನಿಮ್ ಕಷ್ಟ ಬಂದಾಗ ಯಾರ ಜೊತೆ ಆಗಿರ್ತಾರೆ ಭ್ರಷ್ಟಾಚಾರ ಲಂಚದಿಂದ ದೂರ ಯಾರು ಇರ್ತಾರೆ ದುಡ್ಡು ಕೊಟ್ರು ಅಂತ ಓಟ್ ಹಾಕಿ ಹೋಗ್ಬಿಡಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಗೆಲ್ಸಿ ಅಷ್ಟೇ ಯಾವ ಪಾರ್ಟಿ ಆದ್ರೂ ಅಭ್ಯರ್ಥಿಯ ಯಾರನ್ನ ನೋಡಿ ಇಂಡಿಪೆಂಡೆಂಟ್ ಆದ್ರೂ ಪರವಾಗಿಲ್ಲ ಒಳ್ಳೆಯವ್ರಿಗೆ ಓಟ್ ಹಾಕಿ ಅಷ್ಟೇ ಧನ್ಯವಾದ ಇದು ಕರ್ನಾಟಕ ಚೀವಿ ಕನ್ನಡಿಗರ ಧ್ವನಿ